एवरीवन वेलकम टू टेक वर्ल्ड कन्नड़ यूट्यूब चैनल इवत्ती वीडियोदल्ली नानु निमगे बिगमिडा वेंडर अप्लिकेशन स्पा एंड सलून शॉप ना हेगे रजिस्टर माडोदु मत्ते ई प्रॉडक्ट्स गळन्नेल्ल हेगे ऐड माडोदु अंत तोर्सिकोड्तीनि इदु वेंडर अप्लिकेशन इदु निमगे एरडु ऑप्शन शो आगुत्ते क्रिएट युवर अकौंट क्लिक हेल्प लॉगिन ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋರು ಕ್ರಿಯೇಟ್ ಯುವರ್ ಅಕೌಂಟ್ ಆಪ್ಷನ್ ತಗೊಂಡು ಅಕೌಂಟ್ ಕ್ರಿಯೇಟ್ ಮಾಡಿ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿರೋರು ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ತಗೊಂಡು ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದೀನಿ ಫುಲ್ ನೇಮ್ ಅಲ್ಲಿ ನಿಮ್ಮ ಶಾಪ್ ನೇಮ್ ಕೊಡಿ ನೆಕ್ಸ್ಟ್ ನೀವು ಯೂಸ್ ಮಾಡ್ತಿರೋ ಮೇಲ್ ಐಡಿ ಮೆನ್ಷನ್ ಮಾಡಿ ಅದೇ ತರ ಫೋನ್ ನಂಬರ್ ಅನ್ನು ಸಹ ನೀವು ಇಲ್ಲಿ ಹಾಕಬೇಕು ಈಗ ನಂಬರ್ ಗೆ ಓಟಿಪಿ ಹೋಗಿರುತ್ತೆ ಅದನ್ನ ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಅದೇ ತರ ಪಾಸ್ವರ್ಡ್ ಅನ್ನು ಮೆನ್ಷನ್ ಮಾಡಿ ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ ನೆಕ್ಸ್ಟ್ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ ಇಲ್ಲಿ ಸ್ಟೋರ್ ಲಿಸ್ಟಿಂಗ್ ವೆಹಿಕಲ್ ಲಿಸ್ಟಿಂಗ್ ಸರ್ವಿಸ್ ಲಿಸ್ಟಿಂಗ್ ಅಂತ ಈ ಕ್ಯಾಟಗರೀಸ್ ಇದೆ ನಾನು ಇವತ್ತು ನಿಮಗೆ ಇದರಲ್ಲಿ ಸ್ಟೋರ್ ಬಗ್ಗೆ ಇನ್ಫರ್ಮೇಷನ್ ಕೊಡ್ತೀನಿ ಇಲ್ಲಿ ನಿಮಗೆ ಸ್ಟೋರಿನ ಡೀಟೇಲ್ಸ್ ಕೇಳುತ್ತೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು ಶಾಪ್ ನೇಮ್ ಅಲ್ಲಿ ಏನು ಕೊಟ್ಟಿದ್ದೀರಾ ಅದನ್ನೇ ಕೊಡಿ ನೆಕ್ಸ್ಟ್ ಶಾಪ್ ಕ್ಯಾಟಗರಿಯಲ್ಲಿ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಶಾಪ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೋರ್ ಲೊಕೇಶನ್ ಅಲ್ಲಿ ನಿಮ್ಮ ಸ್ಟೋರ್ ನ ಲೊಕೇಶನ್ ನೀವು ಇಲ್ಲಿ ಸೇವ್ ಮಾಡಬೇಕು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರಿನ ಲೊಕೇಶನ್ ಸೇವ್ ಆಗುತ್ತೆ ನೆಕ್ಸ್ಟ್ ಸೆಲೆಕ್ಟ್ ಸ್ಟೇಟ್ ಅಲ್ಲಿ ನಿಮ್ಮ ಸ್ಟೇಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ತೋರಿಸಿರೋದ್ರಿಂದ तेलंगाना अंत तगोंडिदीनि अदे तर एंटर सिटी निम्म शॉप यावा सिटी इदे अदन्न नीवु इल्लि मेंशन माडबेकु अदे तर एरिया कूड मेंशन माडि नेक्स्ट अड्रेस कंप्लीट आगि फिल माडबेकु ನೆಕ್ಸ್ಟ್ ಸೆಲೆಕ್ಟ್ ಪಾನರ್ ಆಧಾರ್ ಆಪ್ಷನ್ ಅಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಬಹುದು ಆಧಾರ್ ಹಾಕಿದ್ರೆ ಒಳ್ಳೆಯದು ಆಧಾರ್ ಇಲ್ಲ ಅನ್ನೋ ಟೈಮ್ ಅಲ್ಲಿ ಪಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇತ್ತು ಅಂದ್ರೆ ಹಾಕಿ ಇಲ್ಲ ಅಂತಂದ್ರೆ ರೆಂಟಲ್ ಅಗ್ರಿಮೆಂಟ್ ಈ ತರ ಯಾವುದಾದ್ರೂ ಹಾಕೊಳ್ಳಿ ನೆಕ್ಸ್ಟ್ FSSAI ಲೈಸೆನ್ಸ್ ಅಲ್ಲೂ ಅಷ್ಟೇ ಅದು ಇತ್ತು ಅಂದ್ರೆ ಹಾಕಿ ಇಲ್ಲ ಅಂತಂದ್ರೆ GST ಕರೆಂಟ್ ಬಿಲ್ ಈ ತರ ಯಾವುದಾದ್ರೂ ಹಾಕೊಳ್ಳಿ ನೆಕ್ಸ್ಟ್ ಸ್ಟೋರ್ ಫೋಟೋಸ್ ಅಲ್ಲಿ ನಿಮ್ಮ ಸ್ಟೋರ್ ನ ಪ್ರಿಂಟ್ ಪಿಕ್ ನೀವು ಇಲ್ಲಿ ಹಾಕಬೇಕು ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ ನೆಕ್ಸ್ಟ್ ನಿಮಗೆ ಈ ತರ ಸ್ಕ್ರೀನ್ ಶಾ ಆಗುತ್ತೆ ಇಲ್ಲಿ ಆಲ್ ಆರ್ಡರ್ಸ್ ಪೆಂಡಿಂಗ್ ಆರ್ಡರ್ಸ್ ಕನ್ಫರ್ಮ್ ಆರ್ಡರ್ಸ್ ಡೆಲಿವರ್ ಆರ್ಡರ್ಸ್ ಇದು ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಮತ್ತೆ ಟೋಟಲ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ಎಷ್ಟು ಪ್ರಾಡಕ್ಟ್ಸ್ ಗಳನ್ನ ಇಲ್ಲಿ ಆಡ್ ಮಾಡಿದ್ದೀರಾ ಅನ್ನೋದು ಸಹ ನೀವು ಇಲ್ಲಿ ನೋಡ್ಕೊಳ್ಬಹುದು ಮತ್ತೆ ಮೆಂಬರ್ಶಿಪ್ ಅಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅಂತ ಮೆಂಬರ್ಶಿಪ್ ಅಲ್ಲಿ ಶೋ ಆಗುತ್ತೆ ಅದು ಕೂಡ ನೀವು ಇಲ್ಲಿ ನೋಡಬಹುದು ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟೋರಿ ನೋಟಿಫಿಕೇಶನ್ ನೋಡ್ಕೊಳ್ಳಬಹುದು ನೆಕ್ಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಆಪ್ ನ ಶೇರ್ ಕೂಡ ಮಾಡಬಹುದು ನೆಕ್ಸ್ಟ್ ಬ್ರ್ಯಾಂಡ್ ಅಂತ ತ್ರೀ ಹಾರಿಜಾಂಟಲ್ ಲೈನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ ಇಲ್ಲಿ ಆಕ್ಟಿವ್ ಅಂತ ಅಂದ್ರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ ಇನ್ ಕೇಸ್ ನೀವು ಲೀವ್ ಅಲ್ಲಿ ಇದ್ರೆ ಇನ್ಆಕ್ಟಿವ್ ಮಾಡಿ ಈ ತರ ಆಗ ನಿಮಗೆ ಯಾವುದೇ ರೀತಿ ಕಸ್ಟಮರ್ಸ್ ಇಂದ ಕಾಲ್ಸ್ ಗಳು ಬರಲ್ಲ ಮತ್ತೆ ನಿಮ್ಮ ಶಾಪ್ ಇದೆ ಅಂತಾನೂ ಕೂಡ ಶೋ ಆಗಲ್ಲ ಈಗ ನಾನು ಆಕ್ಟಿವ್ ಮಾಡ್ತಾ ಇದೀನಿ ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್ ಇಲ್ಲಿ ಎರಡು ಆಪ್ಷನ್ ಇದೆ ಡೆಲಿವರಿ ಮತ್ತೆ ಪಿಕಪ್ ನೀವು ಪಿಕಪ್ ಆಪ್ಷನ್ ಕೊಡಿ ನೆಕ್ಸ್ಟ್
ಪ್ರಾಡಕ್ಟ್ ಗಳನ್ನೆಲ್ಲ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಈಗ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಡಕ್ಟ್ ನೇಮ್, ನೀವು ಯಾವ ಪ್ರಾಡಕ್ಟ್ ಹಾಕ್ತಾ ಇದ್ದೀರಾ ಮತ್ತೆ ಯಾವ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಮತ್ತೆ ಅದು ಯಾರಿಗೆ ಅಂತಾನು ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಫೇಶಿಯಲ್ ಮಸಾಜಸ್ ಮತ್ತೆ ಈ ಫೇಶಿಯಲ್ ಮಾಡೋದಕ್ಕೆ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ, ಮಸಾಜ್ ಮಾಡೋದಕ್ಕೆ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನೀವಿಲ್ಲಿ ಮೆನ್ಷನ್ ಮಾಡಿ. ನಾನೀಗ ಫೇಶಿಯಲ್ ಕ್ರೀಮ್ ಹಾಕ್ತಾ ಇದ್ದೀನಿ, ಅದು ಗರ್ಲ್ಸಿಗೆ. ಈ ತರ ಬ್ರಾಕೆಟ್ ಅಲ್ಲಿ ನೀವು ಹಾಕ್ಬೇಕು. ನೆಕ್ಸ್ಟ್ ಸಬ್ ಕ್ಯಾಟಗರಿ ಯಾವ್ದು ಬರುತ್ತೆ ನೋಡಿ ತಗೊಳ್ಳಿ. ಇಲ್ಲಿ ಲೇಡೀಸ್ ಅಂತ ಇದೆ, ಅದೇ ಸಬ್ ಕ್ಯಾಟಗರಿ ಆಗುತ್ತೆ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್, ಫೇಶಿಯಲ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅದು ಹಾಕೊಳ್ಳಿ. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ನ ಸಹ ಅದೇ ಥರ ಹಾಕಿ. ನಾನು ಎಕ್ಸಾಂಪಲ್ ತೋರಿಸಿರೋದ್ರಿಂದ ಜಸ್ಟ್ ಈ ಥರ ಅಮೌಂಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಯೂನಿಟ್ ಜಸ್ಟ್ ಒನ್ ಅಂತ ಮೆನ್ಷನ್ ಮಾಡಿ. ಅದೇ ಥರ ಸ್ಟಾಕ್ಸ್, ಇಲ್ಲಿ ಅನ್ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ. ಜಸ್ಟ್ ಒಂದು ಅಮೌಂಟ್ ಕೂಡ ಸಾಕಿ ಇಲ್ಲಿ ಈ ಥರ 5000 ಅಂತ. ನೆಕ್ಸ್ಟ್ ಅದೇ ಥರ ಡಿಸ್ಕ್ರಿಪ್ಷನ್ ಸಹ ನೀವು ಇಲ್ಲಿ ಹಾಕಬೇಕು. ಈ ಥರ ಡಿಸ್ಕ್ರಿಪ್ಷನ್ ಹಾಕೊಳ್ಳಿ. ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ನೀವು ಯಾವ ಪ್ರಾಡಕ್ಟ್ ಹಾಕಿದ್ದೀರಾ ಆ ಪ್ರಾಡಕ್ಟ್ ಫೋಟೋ ಹಾಕಿ. ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಎಡಿಟ್ ಮತ್ತು ಡಿಲೀಟ್ ಎರಡು ಆಪ್ಷನ್ ಇದೆ. ನೀವು ಈ ಪ್ರಾಡಕ್ಟ್ನ ಎಡಿಟ್ ಕೂಡ ಮಾಡ್ಬೋದು ಮತ್ತು ಡಿಲೀಟ್ ಕೂಡ ಮಾಡಬಹುದು. ಈಗ ಇನ್ನೂ ಒಂದು ಪ್ರಾಡಕ್ಟ್ ಆ್ಯಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನು ಇವಾಗ ಮಸಾಜ್ ಕಿಟ್ ಫಾರ್ ಬಾಯ್ಸಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಬ್ರಾಕೆಟಲ್ಲಿ ಬಾಯ್ಸಿಗೆ ಅಂತ ಮೆನ್ಷನ್ ಮಾಡಬೇಕು. ನೀವು ಕೂಡ ಅದೇ ಥರ ಮಾಡಿ. ನೆಕ್ಸ್ಟ್ ಸಬ್ ಕ್ಯಾಟಗರಿಯಲ್ಲಿ ಮೆನ್ ಅಂತ ತಗೊಳ್ಳಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್, ಮಸಾಜ್ ಮಾಡಿದ್ರೆ ಎಷ್ಟು ಅದಕ್ಕೆ ಅಮೌಂಟನ್ನು ಹಾಕಬೇಕು. ನಾನು ಜಸ್ಟ್ ಈ ಥರ ಅಮೌಂಟ್ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಶಾಪಲ್ಲಿ ಯಾವ ಥರ ಅಮೌಂಟ್ ಇದೆ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂದರೆ ಒರಿಜಿನಲ್ ಪ್ರೈಸ್ನೇ ಹಾಕ್ಕೊಳ್ಳಿ. ಯೂನಿಟ್ ಜಸ್ಟ್ ಒನ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಸ್ಟಾಕ್, ಇದು ಸಹ ಅನ್ಲಿಮಿಟೆಡ್. ನೀವು ಯಾವುದಾದ್ರೂ ಯಾವ ಥರನಾದ್ರೂ ಹಾಕೊಳ್ಬೋದು. ಜಸ್ಟ್ 3000 ಈ ಥರ ಅನ್ಲಿಮಿಟೆಡ್ ಹಾಕ್ಬಿಡಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್, ಈ ಥರ ಡಿಸ್ಕ್ರಿಪ್ಷನ್ ಹಾಕಿ. ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ಪ್ರಾಡಕ್ಟ್ ಫೋಟೋ ಹಾಕಿ. ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಪ್ರಾಡಕ್ಟ್ ಕೂಡ ಆ್ಯಡ್ ಆಗಿದೆ. ನೆಕ್ಸ್ಟ್ ನೀವು ಪ್ರಾಡಕ್ಟ್ಗಳನ್ನ ಎಡಿಟ್ ಮಾಡೋ ಆಪ್ಷನ್ ಇಲ್ಲೂ ಸಹ ನೋಡ್ಬೋದು. ಇಲ್ಲಿ ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೂ ಸಹ ಆಪ್ಷನ್ಸ್ ಶೋ ಆಗುತ್ತೆ, ಎಡಿಟ್ ಮತ್ತು ಡಿಲೀಟ್ ಮಾಡೋ ಆಪ್ಷನ್ಸ್. ಮತ್ತು ಆರ್ಡರ್ಸ್ ಆಪ್ಷನ್ ಇಲ್ಲೂ ಸಹ ಇದೆ. ಎಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದರೆ ಅದನ್ನು ಇಲ್ಲೂ ಸಹ ನೀವು ನೋಡ್ಕೊಳ್ಬಹುದು. ಮತ್ತು ರೇಟಿಂಗ್ ರಿವ್ಯೂಸ್, ಯಾರೆಲ್ಲ ಕಸ್ಟಮರ್ಸ್ ಮಾಡಿದ್ದಾರೆ ರೇಟಿಂಗ್ ರಿವ್ಯೂಸ್, ಅದು ಕೂಡ ನೀವು ಇಲ್ಲಿ ನೋಡಬಹುದು. ಮತ್ತು ಸಬ್ಸ್ಕ್ರಿಪ್ಷನ್, ಫಸ್ಟ್ ಮಂತ್ ಲಾಸ್ಟಿಗೆ ಆಫರ್ ಇದೆ ಅಂತ ಫ್ರೀ ಇದೆ, ಬಟ್ ಅದು ನೆಕ್ಸ್ಟ್ ಮಂತಿಂದ ನೀವು ಸಬ್ಸ್ಕ್ರಿಪ್ಷನ್ ಮಾಡಲೇಬೇಕು. ಮತ್ತು ಇಲ್ಲಿ ಯಾವ ಪ್ಲಾನ್ ಆದರೂ ತಗೊಳ್ಬಹುದು. ಜಸ್ಟ್ ಪೇ ನಾವು ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಸಹ ಯಾವ ಆಪ್ಷನ್ ಆದರೂ ತಗೊಳ್ಬಹುದು. ಈಗ OTP ಅದೇ ಹಾಕಿ ವೆರಿಫೈ ಮಾಡಿ. ಈಗ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಮತ್ತು ನೀವಿಲ್ಲಿ ಎಷ್ಟು ಡೇಸಿಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಾ ಮತ್ತು ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅನ್ನೋದು ಸಹ ನೋಡ್ಕೊಳ್ಬಹುದು ಇಲ್ಲಿ. ಮತ್ತು ಈ ಆ್ಯಪ್ನ ಶೇರ್ ಮಾಡೋ ಆಪ್ಷನ್ ನಿಮ್ಗೆ ಇಲ್ಲೂ ಸಹ ಸಿಗುತ್ತೆ. ಶೇರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಆ್ಯಪ್ನ ಶೇರ್ ಮಾಡ್ಬೋದು. ಈಗ ಕಸ್ಟಮರ್ಸಿಂದ ಆರ್ಡರ್ಸ್ಗಳು ಬಂದರೆ ಯಾವ ರೀತಿ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವೆಲ್ಲ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಮತ್ತು ಆ ಕಸ್ಟಮರ್ಸ್ ನೇಮು, ಅವ್ರ ಫೋನ್ ನಂಬರು, ಯಾವ ಡೇಟಲ್ಲಿ ಮಾಡಿದ್ದಾರೆ ಮತ್ತು ಟೈಮಿಂಗ್ಸ್ ಕೂಡ ನೀವು ಇಲ್ಲಿ ನೋಡಬಹುದು.
ಈಗ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕನ್ಫರ್ಮ್ ಆರ್ಡರ್ನಲ್ಲಿ ಸೇವ್ ಆಗಿರುತ್ತೆ ಅಂದ್ರೆ ನೀವು ಅವರ ಆರ್ಡರ್ನ ಅಕ್ಸೆಪ್ಟ್ ಮಾಡಿದಿರಾ ಅಂತ ಅರ್ಥ ನೆಕ್ಸ್ಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅವರ ಲೊಕೇಶನ್ ಸಹ ಇಲ್ಲಿ ನೋಡಿಕೊಳ್ಳಬಹುದು नेक्स्ट कॉल नाउ ऑप्शन मेले क्लिक ಮಾಡಿದ್ರೆ ಈ ಕಸ್ಟಮರ್ ಗೆ ಡೈರೆಕ್ಟ್ ಕಾಲ್ ಹೋಗುತ್ತೆ ಮತ್ತೆ ನೀವು ಅವರತ್ರ ಕಾಲ್ ಅಲ್ಲಿ ಸಹ ತಿಳ್ಕೊಳ್ಳಬಹುದು ಲೊಕೇಶನ್ ಬಗ್ಗೆ ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ನಲ್ಲಿ ಸ್ಪಾ ಅಂಡ್ ಸಲೂನ್ ಶಾಪ್ ನ ರಿಜಿಸ್ಟರ್ ಮಾಡುವಂತ ಪ್ರೊಸೀಜರ್ ಮತ್ತೆ ಪ್ರಾಡಕ್ಟ್ ಗಳನ್ನು ಆಡ್ ಮಾಡುವಂತ ಪ್ರೊಸೀಜರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು